ಹೆಸರು ಸುಶ್ಮಿತಾ ನಾಗಪ್ಪ ಮಡಿವಾಳರ್. ನಾನು ಉದ್ಯೋಗ ಖಾತ್ರಿ ಯೋಜನೆಯಿಂದ ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಹೊಂದಿದ್ದು, ಮಧ್ಯಾಹ್ನ ಉಪಹಾರವನ್ನು ನಮ್ಮ ಧೂಳಿನಲ್ಲಿ ಒಂದು ಗ್ರೌಂಡಿನಲ್ಲಿ ಕುಂತ್ಕೊಂಡು ಮಾಡಬೇಕಾಗಿತ್ತು. ಆದರೆ ಈಗ ಅಭಿವೃದ್ಧಿ ಪಡಿಸಿದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಒಂದು ಸುಸ್ಥಿರವಾದ ವ್ಯವಸ್ಥೆಯಿಂದ ಕುಳಿತು ಊಟ ಮಾಡೋಕೆ ಅನುಕೂಲ ಆಗೈತಿ. ಅದೇ ರೀತಿಯಾಗಿ ಬರಬೇಕಾದ್ರೆ ಮಳೆಯಾಗೆ ನಮ್ಮ ಗಾಡಿಯಿಂದ ಕೂಡಿರ್ತಿತ್ತು. ನಮ್ಮ ಶಾಲೆಯಲ್ಲಿ ಅಂಗವಿಕಲ ವಿದ್ಯಾರ್ಥಿ ಇದ್ದಿದ್ದರಿಂದ ಒಂದು ಬರಾಕ ತೊಂದರೆ ಆಗಿತ್ತು. ಈಗ ಅಂಥ ಯಾವುದೇ ಥರದ ತೊಂದರೆಗಳ ಇರದ ಅಂಥ ತೊಂದರೆಗಳಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಯೋಜನೆಯಿಂದ ಅಂಥ ತೊಂದರೆಗಳನ್ನು ದೂರಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಿಸುವುದಕ್ಕಾಗಿ ಈ ಒಂದು ಯೋಜನೆ ನಮ್ಮ ಶಾಲೆಗೆ ತುಂಬ ಅನುಕೂಲಕರವಾಗಿ ಆಟ ಆಡಲು ಬಹಳ ತೊಂದರೆ ಆಗುತ್ತಿತ್ತು. ಗ್ರಾಮ ಅಂಜುಗಳ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿ ಹಾಗೂ ಸುತ್ತಮುತ್ತಲು ಪೇವರ್ಸ್ ಹಾಕಿಸಿ ಶಾಲೆಯನ್ನು ಬಣ್ಣ ಹಚ್ಚಿದರು. ನಮಗೆ ಮೊದಲು ಗ್ರೌಂಡ್ನಲ್ಲಿ ಆಟ ಆಡಲು ಬಹಳ ತೊಂದರೆ ಆಗುತ್ತಿತ್ತು. ಆದ ಕಾರಣದಿಂದ ಪಂಚಾಯತಿ ವತಿಯಿಂದ ನಮಗೆ ಗ್ರೌಂಡ್ ಅನ್ನು ಸ್ವಚ್ಛ ಎಲ್ಲ ಸಮ ಮಾಡಿ ಮತ್ತು ಮೊದಲು ಜಾಗೃತಿ ನೀಡಿತು. ಮಳೆ ಬಂದರೆ ನೀರು ಬೀಳುತ್ತಿತ್ತು. ಆದರೆ ಹಾಗೂ ಮತ್ತು ಸುತ್ತಮುತ್ತಲು ನಮಗೆ ಕಲ್ಲುಗಳನ್ನು ಹಾಕಿ ನಾವು ಪ್ರದೇಶವನ್ನು ಹಾಕಿ ನಮಗೆ ಕುಂಡಲು ಮತ್ತು ವಿದ್ಯಾಭ್ಯಾಸ ಮಾಡಲು ಹಾಗೂ ಊಟ ಮಾಡಲು ಮತ್ತು ಬೆಳಗ್ಗೆ ಬಂದು ಓದಲು ಕುಂಡಲು ಸಹಾಯವಾಗುತ್ತಿತ್ತು. ಮತ್ತು ಅಲ್ಲಿ ಶೌಚಾಲಯ ಮತ್ತು ಇಂಗುಂಡಿಯನ್ನು ಮಾಡಿದ್ದರು. ಮತ್ತು ನಮ್ಮ ಶಾಲೆ ಸುತ್ತಮುತ್ತಲು ನಮಗೆ ಎಲ್ಲಿ ನೋಡಿದರೂ ಚಿತ್ರಗಳು ಮತ್ತು ಪರಿಸರ ಸ್ವಚ್ಛತೆಯ ಬಗ್ಗೆ ಮತ್ತು ಪರಿಸರದ ಬಗ್ಗೆ ನಮಗೆ ಮೂಡುವಂಥ ಚಿತ್ರಗಳನ್ನು ತಿಳಿಸಿದರು. ನಾನು ದೈಹಿಕ ಶಿಕ್ಷಕರಾಗಿ ಹೇಳಬೇಕಾದ್ರೆ ನಮ್ಮ ಒಂದು ಶಾಲಾ ಆಟದ ಮೈದಾನ ಸಮತಟ್ಟಾಗಿ ಮೊದಲು ಇರಲಿಲ್ಲ. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಅಡಿಯಲ್ಲಿ ಏನು ಮಾಡಿದ್ರೆ ಅಂತಂದರೆ ಶಾಲಾ ಮೈದಾನವನ್ನು ಸಮತಟ್ಟಗೊಳಿಸಿ ಮಕ್ಕಳಿಗಿಂತ ಏನಾದರೂ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕಂದರೆ ತಾವೆಲ್ಲ ನೋಡ್ಬೋದು, ಇಲ್ಲಿ ನಾವು ಅನೇಕ ಒಂದು ಖೋಖೋ ಆಟದ ಕ್ರೀಡಾ ಮೈದಾನವನ್ನು ಸ್ವಚ್ಛಗೊಳಿಸೋದಾಗಿರ್ಬೋದು, ಅದೇ ರೀತಿಯಾಗಿ ವಾಲಿಬಾಲ್ ಅಂಕಣವನ್ನು ಮತ್ತು ಕಬಡ್ಡಿ ಅಂಕಣವನ್ನು ಸಹಿತ ನಾವು ಏನು ಮಾಡಿದ್ದಾರೆ ಅಂತಂದರೆ ಈ ಯೋಜನೆಯೊಳಗೆ ಸಮತಟ್ಟ ಮಾಡಿಕೊಡಲಾಗಿದೆ. ಜೊತೆಗೆ ಇನ್ನೂ ಅನೇಕ ಒಂದು ಶಾಲಾ ಒಂದು ಕಂಪೌಂಡ್ ನಿರ್ಮಾಣ ಆಗಿರ್ಬೋದು, ಈ ಪೇವರ್ಸ್ ಹಾಕುವುದಾಗಿರ್ಬೋದು, ಮಕ್ಕಳನ್ನು ಒಟ್ಟಾರೆ ಆಕರ್ಷಣೀಯಗೊಳಿಸಲು ಸರ್ಕಾರಿ ಶಾಲೆಗಳು ಇವತ್ತಿನ ದಿವಸ ಸಂಪೂರ್ಣವಾಗಿ ಈ ಯೋಜನೆ ಒಳಗೆ ಯಶಸ್ವಿಯಾಗಿದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಇಂಥವೆಲ್ಲ ಒಂದು ಸವಲತ್ತುಗಳಿಂದ ಮಕ್ಕಳನ್ನು ಏನಾಯ್ತಂದರೆ ದಾಖಲಾತಿ ಸಹಿತ ಇವತ್ತಿನ ದಿವಸ ಅತ್ಯಂತ ಹೆಚ್ಚಿಯಾಗಿದೆ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ಯೋಗಾಸನ ಮಾಡಲಿಕ್ಕೆ ಆಯಿತು, ಮತ್ತು ಮಕ್ಕಳನ್ನು ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕಾಗಿ ಒಟ್ಟಾರೆ ಸದೃಢವಾದಂಥ ವಿದ್ಯಾರ್ಥಿಗಳನ್ನು ನಿರ್ಮಿಸುವಲ್ಲಿ ಇವತ್ತಿನ ಈ ಯೋಜನೆಗಳು ಯಶಸ್ವಿಯಾಗಿದೆ ಅಂತ ಖಂಡಿತವಾಗಿ ನಾನು ಹೇಳಬಯಸ್ತೇನೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಾಡಿದಂದ್ರೆ ನಮ್ಮ ಕಂಪೌಂಡ್ ಗೋಡೆಯನ್ನು ಎತ್ತರಿಸಿ ಅದಕ್ಕೆ ಮೇಲೆ ತತ್ತಿ ಮೇಲೆ ಹಾಕಿದಾರೆ. ಈಗ ಸಾಕಷ್ಟು ಜನ ಮೊದಲು ಏನು ಮಾಡ್ತಿದ್ರು, ಸ್ವಲ್ಪ ಉದಾಹರಣೆ ಬಂದು ಸ್ವಲ್ಪ ಇಲ್ಲಿ ಖರೀದಿ ಮಾಡ್ತಿದ್ರು. ಅದು ಅದರಿಂದ ಆ ಕಂಪೌಂಡ್ ಗೋಡೆ ಎತ್ತರಿಸಿದ್ರಿಂದ ನಮಗೆ ಆ ತೊಂದರೆ ಬಂದಿರ್ತೈತಿ. ಆಮೇಲೆ ಸರ್ ಇಲ್ಲಿ ನಮ್ಮಲ್ಲಿ ಇದು ಪ್ಲೇ ಗ್ರೌಂಡ್ ಆಟದ ಮೈದಾನ ಬಹಳಷ್ಟು ತಗ್ಗಿತ್ತು, ನೀರು ನಿಲ್ತಿತ್ತು, ಮಕ್ಕಳಿಗೆ ಮಳೆಗಾಲದಲ್ಲಿ ಬರಲಿಕ್ಕೆ ಸಹಿತ ಆಗ್ತಿರ್ಲಿಲ್ಲ. ಅದು ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸಿದ್ರಿಂದ ಇವತ್ತು ನಮ್ಮ ಆಟದ ಮೈದಾನ ನೀರು ನಿಲ್ತಾ ಇಲ್ಲ ಮತ್ತು ಸುಂದರವಾಗಿ ಕಾಣುತ್ತೆ ಸರ್. ಆಮೇಲೆ ಮಕ್ಕಳಿಗೆ ಆಟ ಆಡೋಕೆ ಕೂಡ ಸಾಕಷ್ಟು ಅನುಕೂಲ ಆಗೈತಿ ಇವತ್ತು. ಆಮೇಲೆ ಅಲ್ಲಿ ಮೇನ್ ಗೇಟ್ ಅಂದರೆ ಎಲ್ ಆಕಾರದಲ್ಲಿ ನಮ್ಮ ಶಾಲೆಗೆ ಪೇವರ್ಸ್ ಅನ್ನು ಕೂಡಿಸಿದ್ರು, ಅದರಿಂದ ಕೂಡ ಮಕ್ಕಳಿಗೆ ಮಳೆಗಾಲದಲ್ಲಿ ಬರಲಿಕ್ಕೆ ಭಾಳ ಅನುಕೂಲ ಆಗೈತಿ. ಆಮೇಲೆ ಸಾಕಷ್ಟು ಏನಾಗೈತಿ, ಮೊದಲ ಗಲೀಜಾಗ್ತಿತ್ತು, ಆದರೆ ಇವತ್ತು ಆಗ ತಪ್ಪೈತಿ, ಮನಸ್ಸಾಗೋದು ತಪ್ಪೈತಿ. ಆಮೇಲೆ ಮಕ್ಕಳು ದಿನಂಪ್ರತಿ ಏನು ಮಾಡ್ತಾವೆ, ಅದನ್ನು ನಮ್ಮ ಶಾಲಾ ಸಿಬ್ಬಂದಿ ಆಗಲಿ ಮಕ್ಕಳಾಗಲಿ ಸ್ವಚ್ಛ ಮಾಡ್ತಾವೆ. ಬೆಳಗ್ಗೆ ಬಂದು ಗಿಡದ ನೆರಳಿರೋದ್ರಿಂದ ಬಹಳಷ್ಟು ಜನ ಮಕ್ಕಳು, ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅಲ್ಲಿ ಕೂತು ಬೆಳಗಿನ ಅವಧಿ ಒಳಗೆ ಒಂದು ಗಂಟೆ ಅಲ್ಲೇ ಕೂತು ಅಧ್ಯಯನ ಮಾಡ್ತಾರೆ. ಆಮೇಲೆ ನಮ್ಮ ಶಿಕ್ಷಕರು ಕೂಡ ಅವ್ರಿಗೆ ಏನು ಮಾಡ್ತಾರೆ, ಅಲ್ಲೇ ವರ್ಕ್ ಕೊಡ್ತಾರೆ. ಅದು ಮಕ್ಕಳಿಗೆ ಎಲ್ಲ ಮಕ್ಕಳನ್ನು ಕೂಡಿಸಿ ನಾವು ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗೈತಿ. ಆಮೇಲೆ ಮಧ್ಯಾಹ್ನದ ಒಳಗೆ ಬಿಸಿ ಊಟದ ಯೋಜನೆ ಒಳಗೆ, ಆಮೇಲೆ ಕ್ಷೀರಭಾಗ್ಯ ಯೋಜನೆ ಒಳಗೆ ಮತ್ತು ಆ ಪೇವರ್ಸ್ ಮೇಲೆ ಕೂತ ಸ್ವಚ್ಛ ಇರುವಂಥ ಪೇವರ್ಸ್ ಮೇಲೆ ಕೂತ ಹಾಲು ಸೇವಿಸ್ತಾರೆ. ಆಮೇಲೆ ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಅಲ್ಲೇ ಸೇವಿಸ್ತಾರೆ. ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎರಡು ಶೌಚಾಲಯಗಳು ಕೂಡ ನಿರ್ಮಾಣ ಮಾಡಿದ್ದರಿಂದ ನಮ್ಮ ಮಕ್ಕಳಿಗೆ ಶೌಚಕ್ಕೂ ಕೂಡ ಸಾಕಷ್ಟು ಅನುಕೂಲಗಳು. ಇವತ್ತು ಅಷ್ಟಾದ ಹಿಂದೆ ಕಾಣುವಂಥ ಆ ಆರ್ಎಂಎಸ್ಸಿ ಬಿಲ್ಡಿಂಗ್ ಅಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಗೋಡೆ ಬರಗಳನ್ನು ಬರ್ತಾರೆ, ಅದರ ಶಾಲೆ ಕೂಡ ನಮ್ಮ ಸಾಕಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆಮೇಲೆ ಮಕ್ಕಳು ಹಿಂಗಾಗಿ ನಮ್ಮ ಶಾಲೆಗೆ ಪ್ರಗತಿ ಕಾಮಗಾರಿ ಇಟ್ಕೊಂಡಾರಲ್ಲ ಸಾಕಷ್ಟು ಅನುಕೂಲ ಆಗಿದೆ ಸರ್. ಮತ್ತು ವಿದ್ಯಾಭ್ಯಾಸ ನಮ್ಮ
ಕಲಿಸಲಿಕ್ಕೆ, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇವೆಲ್ಲ ಏನಂದ್ರೆ ಅಭಿವೃದ್ಧಿ ಕಾರ್ಯಗಳು ನಮಗೆ ಸಹಾಯಕ.